ಕಪಿಗಳ ತರ ಆಡ್ತಾರೆ ಇವರುಗಳು ನೋಡಿ ಒಳಗಡೆ ಬಂದ್ಬಿಟ್ಟಿಲ್ಲ ಆಮೇಲೆ ಬರಕ್ಕಿಲ್ಲ ಬಿಡಿ ಆದ್ರೆ ಕೆಲ್ಸ ಆದ್ಮ್ಯಾಕೆ ನಕ್ಕಿಸ್ತೀರಾ ಎಲ್ಲ ಸರಿಯಾಗಿ ಕೆಲಸ ಮಾಡು ಆಮೇಲೆ ನೋಡೋಣ ನಟ್ ಹಸಿರು ಬಿಟನ್ ಐತಲ್ಲ ಇದನ್ನ ಪಿರೇಸ್ ಮಾಡಿದ್ರೆ ಆನ್ ಐತದೆ ಈ ಕೆಂಬಣ್ಣದ ಬಟನ್ ಇದನ್ನ ಪಿರೇಸ್ ಮಾಡಿದ್ರೆ ಆಫ್ ಆಯ್ತದೆ ಅಟ್ಟಯ್ಯ ಈಜಿ ಕನ್ಕಕ್ಕ ನಾನು ಒಂದಪ್ಪ ಕೈಯಲ್ಲಿ ಹಿಡ್ಕೊಂಡ ತಕ ಇಟ್ಕ ಉಸಾರು ಮಲ್ಲಿರ್ಕಂಗೆ ಮಲ್ಲಿ ಅಕ್ಕಂಗ ಯಾಕೆ ಮಲ್ಲಿ ಅಕ್ಕಂಗೆ ಅವಳ ಸೋಪ್ನ ಯಾವಾಗ್ಲೂ ಗೆಪ್ತೆ ಇರ್ಬೇಕು ನಮ್ಮೂರ್ನ ಮರಿಬಾರ್ದು ಅದಕ್ಕೆ ತಪ್ಪ ಸುರೇಶ ಬಾಬಯ್ಯನ ಅಕ್ಕ ಹಿಂಗ್ ಒಂದಪ್ಪ ಸುತ್ತು ಹಿಂಗ ಅಯ್ಯೋ ನಾನು ಹೇಳಿದ್ದು ಸೀರೆ ಸುತ್ತು ಅಂತ ನೀನ್ ಸುತ್ತು ಅಂತಲ್ಲ ಏಯ್ ಸುಮ್ಕಿರೆ ನನ್ ಕಷ್ಟ ನನಗೆ ಅಂದ್ರೆ ಯೋನನ್ನ ಹೇಳ್ತಾಳೆ ಇವಳಂತು ಇವರು ನನ್ಕಿಂತ ತಾನೇ ಶ್ರೀಮಂತರ ತರ ಕಾಣ್ತಾರಲ್ವನು ಮುಂದೆ ನಿಂತು ನಿನ್ನ ಕಾಡುವಂತೆ ಈ ಹೊತ್ತು ಬಿರುಗಾಳಿ ಬಂತು ಯಾವ ಊರಿಂದ ನೆರಳನ್ನೇ ಕೀಳುವಂತೆ ಪೆನ್ನಿಂದ ಅಕ್ಕ ನನಗಂತೂ ನಿನ್ ಬಿಟ್ಟಿರಕ್ಕಾಗಕ್ಕಿಲ್ಲ ಅಕ್ಕ ಅಕ್ಕ ಆಗೋಯ್ತು ಅದ್ಬಿಡು ನಿನ್ ಖುಷಿಯಾಗಿದ್ದೀಯಾ ನನ್ ತವ ಮುಚ್ಚಿಡ್ಬೇಡ ಅಯ್ಯೋ ನನ್ಗೇನಾಗದೆ ನನ್ ಚಂದಾಗ ಹೆಮ್ಮೆ ಹಂಗಾರೆ ಬಾವಯ್ಯ ನಿನ್ ಒಬ್ಳನೆಯ ಕಲ್ಸಿದ್ರು ಸುರೇಶ 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 ನಂಗೀಗ್ಲೇ ಗೊತ್ತಾಗ್ಬೇಕು ಇವ್ರು ಮಲ್ಲಿಯಕ್ಕನ ಗಂಡ ಸುರೇಶ ಹೌದು ಅಲ್ವೋ ಹೌದು ಕೆಲಸ ಮಾಡೋದಿಕ್ಕೆ ಇನ್ನು ಮನಸ್ಸಾದ್ರೂ ಹೇಗ್ರಿ ಬಂತು ಅಗ್ನಿ ಸಾಕ್ಷಿಯಾಗಿ ಮದುವೆ ಆಗಿ ನಿಮ್ಮನ್ನೇ ನಂಬ್ಕೊಂಡು ಬಂದಿರೋ ಹೆಂಡತಿ ಮನೇಲಿ ಇರ್ಬೇಕಾದ್ರೆ ಯಾವುದೋ ಹೆಂಗಸಿನ ಸವಾಸ ಮಾಡ್ತೀರಲ್ಲ ಸರಿದ್ರೆ ಪೂಜೆಗೆ ಹೌದು ರೀ ಹೌದು ನಾಲ್ಗೆ ಉದ್ದ ಆಗ್ಲೇಬೇಕು ಮದುವೆ ಆಗಿ ಎರಡು ಮಕ್ಕಳಾಗಿ ಗಂಡನೇ ಸರ್ವಸ್ವ ಅಂತ ಅನ್ಕೊಂಡಿರೋ ಹೆಂಡತಿ ಮನೇಲಿ ಇರ್ಬೇಕಾದ್ರೆ ಇನ್ಯಾವುದೋ ಹೆಂಗಸಿನ ಸವಾಸ ಮಾಡಿದಾಗ ಉಳ್ಕೊಳ್ಳೋದಕ್ಕೋಸ್ಕರ ಹೆಂಡತಿ ಮಾತಾಡ್ಲೇಬೇಕು